ಎಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 87 ಸುಗ್ಗಿಯ ಕಾರ್ಯದ ಪ್ರಗತಿಯು ಅಲ್ಲಿ ಗೋಧಿಯ ಕಾಳು ಸ್ವಲ್ಪವಾಗಿದ್ದು ಉಗ್ರಾಣಕ್ಕೆ ಸೂಕ್ತವಾಗಿದೆ ಎಂಬ ಸತ್ಯವನ್ನು ಬಹಿರಂಗಪಡಿಸಿತು. ಸುವಾರ್ತಾ ಹಂಚಿಕೆಯ ಆ ದೊಡ್ಡ ಗುಂಪು ನೋಡುವುದಕ್ಕೆ ಮಾತ್ರವೇ ಗೋಧಿಯಂತಿತ್ತು, ಆದರೆ ನಿಜವಾಗಿಯೂ ಅದು ಹೊಟ್ಟು ಮಾತ್ರವಾಗಿತ್ತು. ಅದರಲ್ಲಿ ನಿಜವಾದ ಗೋಧಿಯ ನೀತಿ ಸೂತ್ರವೂ ಇಲ್ಲವಾಗಿತ್ತು. 3.5 ವರ್ಷಗಳ ನಂತರ, ಅಂದರೆ ಕ್ರಿಸ್ತಶಕ 33ರಲ್ಲಿ ನಮ್ಮ ಕರ್ತನು ಅರಸನ ಅಧಿಕಾರ ಸ್ಥಾನವನ್ನು ಅಲಂಕರಿಸಿದನು. ಆತನು ಈ ಹಿಂದೆ ನಿರಾಕರಿಸಿದ್ದನ್ನು ಯೋಹಾನ 6:15 ಈಗ ಸ್ವೀಕರಿಸಿ ಜನರು ತನ್ನನ್ನು ಕತ್ತೆಯ ಮೇಲೆ ಸವಾರಿ ಮಾಡಿಸುವಂತೆ ಅರಸನಂತೆ ಜಯಘೋಷ ಮಾಡುವಂತೆ ಮಾಡಿದನು. ಇದು ಈ ಪ್ರತಿ ಸಂಕೇತ ಸುವಾರ್ತಾ ಸುಗ್ಗಿಯಲ್ಲಿ ಒಂದು ಅಂಶವಾಗಿ ಗುರುತಿಸಲ್ಪಟ್ಟಿತು. ಅದು ಆ ಸಂಕೇತಕ್ಕಿಂತಲೂ ಬಹಳಷ್ಟು ಮುಖ್ಯವಾದದ್ದು. ಇದಕ್ಕೆ ಸಮಾನಾಂತರವಾದದ್ದನ್ನು ನಾವು 1874ರಲ್ಲಿ ನಮ್ಮ ಕರ್ತನು ಮದಲಿಂಗನಾಗಿ ಕೊಯ್ಲುಗಾರನಾಗಿ ತನ್ನ 2ನೆಯ ಬರೋಣದಲ್ಲಿ ಬಂದದ್ದನ್ನು ಕಂಡಿದ್ದೇವೆ. ಮತ್ತು 1878ರಲ್ಲಿ ಆತನು ಅದೇ ಸಂಗತಿಯಲ್ಲಿ, ಅಂದರೆ ಅರಸರ ಅರಸನಾಗಿ ಕರ್ತರ ಕರ್ತನಾಗಿ ಕಾರ್ಯಾರಂಭ ಮಾಡಿದ್ದಾನೆ. ಈ ಸಮಯದಲ್ಲಿ ಆತ್ಮಿಕ ಅರಸನು ತನ್ನನ್ನೇ ಅಧಿಕಾರದೊಂದಿಗೆ ಪ್ರಸ್ತುತಿಗೊಂಡಿದ್ದಾನೆ, ಆದರೆ ಆತನು ಜನರ ಕಣ್ಣಿಗೆ ಅದೃಶ್ಯನಾಗಿದ್ದಾನೆ. ನಮ್ಮ ಕರ್ತನು ನಿರ್ವಹಿಸಿದ ಕಾರ್ಯಗಳು ಕೆಲವು ತಾಸುಗಳ ಕಾಲ ಸಾಂಕೇತಿಕವಾಗಿ ಇಸ್ರಾಯೇಲ್ಯರ ಅರಸನಂತೆ ಅಭಿನಯಿಸುವುದಾಗಿದ್ದರೂ ಅವು ನಮಗೆ ಆಳವಾದ ಮಹತ್ವವುಳ್ಳದ್ದು, ಯಾಕೆಂದರೆ ಅದು ಪ್ರಶ್ನಾತೀತವಾಗಿ ಇಲ್ಲಿ ಏನನ್ನು ನಿರೀಕ್ಷಿಸಬೇಕು ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಜನರು ಆ ಸಮಯದಲ್ಲಿ ಆತನು ಏನು ಮಾಡುವುದನ್ನು ನೋಡಿದರೋ, ಅಂದರೆ ಕತ್ತೆಯ ಮೇಲೆ ಅರಸನಂತೆ ಯೆರೂಸಲೇಮಿಗೆ ಸವಾರಿ ಮಾಡಿ ಹಣ ವಹಿವಾಟು ಮಾಡುವವರನ್ನು, ಚಿಣಿವಾರರನ್ನು ಕೊರಡೆಗಳ ಸಹಾಯದಿಂದ ದೇವಾಲಯದಿಂದ ಹೊರಡಿಸಿಬಿಟ್ಟಿದ್ದು, ಇವುಗಳನ್ನು ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಾಡುವುದನ್ನು ನಾವು ಸಾಂಕೇತಿಕವೆಂದು ಗ್ರಹಿಸುತ್ತೇವೆ. ಅರಸ ಮತ್ತು ಕೊರಡೆಯ ಹಗ್ಗಗಳು ಮತ್ತು ಅರಸನ ಅಧಿಕಾರದ ಘೋಷಣೆಯು, ಇವುಗಳು ಈಗ ಬೇರೆ ವಿಧವಾಗಿ ನಂಬಿಗಸ್ತರ ಕಣ್ಣಿಗೆ ಮಾತ್ರ ಪ್ರಕಟಗೊಂಡಿವೆ. ಆದರೆ ಯಹೂದ್ಯ ಸಂಕೇತವು ಈ ನೆರವೇರಿಕೆ ಗಮನವನ್ನು ಸೆಳೆಯುವುದಾಗಿದೆ. ಇಲ್ಲವಾದರೆ ನಾವು ಇದನ್ನು ಮೆಚ್ಚಿಕೊಳ್ಳಲು ಸಾಧ್ಯವಾಗದು. ಸಾಂಕೇತಿಕ ಅರಸನ ಮೊದಲನೆಯ ಕಾರ್ಯವು ಇಸ್ರಾಯೇಲಿನ ಸಮಗ್ರ ಸಭಾರಾಷ್ಟ್ರಗಳನ್ನು ರಾಜ್ಯವಾಗಲು ಅನರ್ಹವೆಂದು ತಿರಸ್ಕರಿಸುವುದು ಮತ್ತು ಅದನ್ನು ಇನ್ನು ಮುಂದೆ ಆತನು ವಿಶೇಷ ಪಾರಂಪರಿಕವಾಗಿ ನಡೆಸಿಕೊಳ್ಳದಿರುವುದು. ಇದನ್ನು ಈ ರೀತಿಯಾಗಿ ವ್ಯಕ್ತಪಡಿಸಲಾಗಿದೆ: ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೂ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಮತ್ತಾಯ 23:37-39. ಇದನ್ನು ಪ್ರಸ್ತುತ ಸುಗ್ಗಿಗೆ ಅನ್ವಯಿಸುವಾಗ ನಮಗೆ ಕಲಿಸಿಕೊಡುವುದೇನೆಂದರೆ, ಕ್ರಿಸ್ತಶಕ 33 ಸಾಂಕೇತಿಕ ಇಸ್ರಾಯೇಲ್ಯರಲ್ಲಿರುವಂತೆ 1845 ವರ್ಷಗಳ ಕಾಲ ಸವಲತ್ತುಗಳು, ದಂಡನೆಗಳು ಮುಂತಾದವುಗಳ ಮೂಲಕ ದೇವರ ಜನರೆಂದು ಮಾನ್ಯತೆ ಹೊಂದಿರುವವರು 3.5 ವರ್ಷಗಳ ಕಾಲ ಪರೀಕ್ಷೆ ಮತ್ತು ತಪಾಸಣೆಯ ನಂತರದಲ್ಲಿ ಅವರನ್ನು ಅನರ್ಹರೆಂದು ಹೊರಹಾಕಲಾಯಿತು, ಅರಸನಿಂದ ತಿರಸ್ಕರಿಸಲಾಯಿತು. ಅದರಂತೆ ಈ ಪ್ರಸ್ತುತ ಸುಗ್ಗಿಯಲ್ಲಿಯೇ ಅದೇ ರೀತಿಯಲ್ಲಿ 3.5 ವರ್ಷಗಳ ತಪಾಸಣೆಯ ನಂತರ ಮತ್ತು ಅದೇ ರೀತಿಯ 1845 ವರ್ಷಗಳ ಸವಲತ್ತುಗಳು, ದಂಡನೆಗಳು ಮುಂತಾದವುಗಳ ಅಂತ್ಯದಲ್ಲಿ ನಾಮಾಂಕಿತವಾದ ಕ್ರೈಸ್ತ ಪ್ರಪಂಚವು ಅವರು ಇನ್ನು ಮುಂದೆ ಯಾವುದೇ ಭಾಗ್ಯವನ್ನು ಆತನಿಂದ ಹೊಂದಿಕೊಳ್ಳಲು ಅಥವಾ ಆತನಿಂದ ಯಾವುದೇ ರೀತಿಯಲ್ಲಿ ಮಾನ್ಯ ಮಾಡಲು ಅವರು ಅನರ್ಹರೆಂದು ಅವರನ್ನು ತಿರಸ್ಕರಿಸಲಾಗುವುದು ಎಂಬುವಂಥದ್ದೇ.